ನಿನ್ನೆ ನಾಡಿನಾದ್ಯಂತ ರಕ್ಷಾ ಬಂಧನ ಇತ್ತು. ಅಣ್ಣ ತಂಗಿಯರು, ಅಕ್ಕ ತಮ್ಮಂದಿರು, ಒಡಹುಟ್ಟಿದವರು, ಒಡಹುಟ್ಟದೇ ಇದ್ದರೂ ಸಹೋದರರ ಬಾಂಧವ್ಯ ತೋರುವ ಪವಿತ್ರವಾದ ಸಂಬಂಧದ ಸಂಕೇತವಾದ ರಕ್ಷಾ ಬಂಧನವನ್ನು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಇನ್ನು ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳ ಮನೆಯಲ್ಲಿಯೂ ಸಹ ಅದ್ಧೂರಿಯಾಗಿ ರಕ್ಷಾ ಬಂಧನ ಆಚರಣೆಯಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮ ಮಹಿಳಾ ಅಭಿಮಾನಿಗಳ ಬಳಿ ರಾಖಿ ಕಟ್ಟಿಸ್ಕೊಂಡು ಆಚರಿಸಿದ್ರೆ, ಇತ ರಾಕಿಂಗ್ ಸ್ಟಾರ್ ಯಶ್ ಅವರ ಮನೆಯಲ್ಲಿ ರಕ್ಷಾಬಂಧನ ಸಿಕ್ಕಾಪಟ್ಟೆ ಸ್ಪೆಷಲ್ ಎನ್ನಬಹುದು. ಒಂದ್ ಕಡೆ ಐರಾ ಯತರ್ ರಾಖಿ ಕಟ್ಟಿ ಆಚರಣೆ ಮಾಡಿದ್ರೆ, ಇತ ಪ್ರತಿ ವರ್ಷದಂತೆ ಈ ವರ್ಷವೂ ಯಶ್ ಅವರ ತಂಗಿ ನಂದಿನಿ ಅವರು ಯಶ್ ಅವರ ಮನೆಗೆ ಆಗಮಿಸಿ ರಾಖಿ ಕಟ್ಟಿ ಹಬ್ಬ ಆಚರಣೆ ಮಾಡಿದ್ದಾರೆ. ಇನ್ನು ರಕ್ಷಾಬಂಧನ ದಿನ ತಂಗಿಗಾಗಿ ಯಶ್ ಕೊಟ್ಟ ಉಡುಗೊರೆ ಏನು ಗೊತ್ತಾ? ಅದನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಯಶ್ ಅವರು ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಕಳೆದ ವರ್ಷ ಎರಡನೇ ಮಗುವಿಗೆ ಜನ್ಮ ನೀಡಿದ್ದ ನಂದಿನಿಯವರು ಹಾಸನದ ತೋಟದ ಮನೆಯಲ್ಲಿದ್ದರು. ಬೆಳ್ಳಂಬೆಳಿಗ್ಗೆ ಯಶ್ ಅವರು ಹಾಸನಕ್ಕೆ ತೆರಳಿ ತಂಗಿಯ ಬಳಿ ರಾಖಿ ಕಟ್ಟಿಸ್ಕೊಂಡಿದ್ರು. ಇನ್ನು ಈ ವರ್ಷ ನಂದಿನಿಯವರು ಯಶ್ ಅವರ ಹೊಸ ಮನೆಗೆ ಆಗಮಿಸಿ ಹಬ್ಬ ಆಚರಣೆ ಮಾಡಿದ್ದಾರೆ. ಈ ಫೋಟೋಗಳನ್ನು ರಾಧಿಕಾ ಪಂಡಿತ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹೌದು, ಹೊಸ ಮನೆಯಲ್ಲಿ ಮೊನ್ನೆಯಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಿದ್ದ ರಾಧಿಕಾ ಪಂಡಿತ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ರು. ಇದೀಗ ಮಕ್ಕಳು ರಕ್ಷಾಬಂಧನ ಆಚರಿಸಿರುವ ಫೋಟೋಗಳನ್ನು ಪೋಸ್ಟ್ ಮಾಡುವ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ. ಹೌದು, ಮುದ್ದು ಐರಾ ತನ್ನ ಪ್ರೀತಿಯ ತಮ್ಮ ಯತರುಗೆ ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನ್ನಿಸಿದ್ರೆ, ಇತ್ತ ಯತರು ತನ್ನ ಅಕ್ಕನಿಗೆ ಸಿಹಿ ಮುದ್ದುಗಳ ಉಡುಗೊರೆ ಕೊಟ್ಟಿದ್ದು ಮುದ್ದಾದ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಇದರ ಜೊತೆಗೆ ಯಶ್ ಅವರ ತಂಗಿ ಸಹ ಮನೆಗೆ ಆಗಮಿಸಿ ಯಶ್ ಅವರಿಗೆ ರಾಖಿ ಕಟ್ಟಿದ್ದು, ಯಶ್ ಅವರು ತಮ್ಮ ತಂಗಿ ನಂದಿನಿ ಅವರಿಗೆ ರಕ್ಷಾಬಂಧನದ ನೆನಪಿಗೆ ಬಂಗಾರವನ್ನು ಉಡುಗೊರೆಯಾಗಿ ನೀಡಿ ಆಶೀರ್ವಾದ ಮಾಡಿದ್ದಾರೆ.